ಮುನಿಸ್ವಾಮಿಯವರಿಗೆ ನಾಚಿಕೆ ಆಗಬೇಕು. ಮರಳದಂದೆ ಮಾಡ್ತಾ ಇದ್ದಾರೆಂದರೆ ಅಲ್ಲಿಗೆ ಎಷ್ಟು ನೀಚ ಮಟ್ಟಕ್ಕೆ ಹೋಗಿ ಇವರು ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಇವನ್ ಗ್ರಾಮ ಪಂಚಾಯತಿ ಮೆಂಬರ್ ಅಂದ್ಕೊಂಡಿದ್ದೀರಾ? ಕಾಮನ್ ಸೆನ್ಸ್ ಬೇಡವಾ? ಒಬ್ಬ ಎಂ ಪಿ ಆಗಿ ಏನು ಮಾತಾಡ್ತಾ ಇದ್ದೀನಿ ಅಂತ. ಚಿಕ್ಕಬಳ್ಳಾಪುರದವರು ಕಲ್ಲು ಬಂಡೆಗಳ ಮಧ್ಯೆ ಜೀವನ ಮಾಡ್ತಾರಂಥ ಜನ ಇಲ್ಲಿ ನಿಮ್ಮ ಮಾತುಗಳು, ನಿಮ್ಮ ದರ್ಪ ಚಿಕ್ಕಬಳ್ಳಾಪುರದಲ್ಲಿ ನಡೆಯಲ್ಲ. 4-5 ತಿಂಗಳಿಗೆ ಇವತ್ತಿನ ದಿವಸ ನಾವು ಡಾಕ್ಟರ್ ಮಾಡಿಬಿಡ್ಬೋದು ಅಂತ ಒಬ್ಬ ಪಂಡಿತ ಮುನಿಸ್ವಾಮಿ ಹೇಳ್ತಾರಂದರೆ ಅಲ್ಲಿಗೆ ಅರ್ಥ ಏನು? ಅವರೇ ಅರ್ಥ ಆಗಬೇಕು. ಇವನು ಗ್ರಾಮ ಪಂಚಾಯತಿ ಮೆಂಬರ್ ಅಂದ್ಕೊಂಡಿದ್ದೀರಾ? ಕಾಮನ್ ಸೆನ್ಸ್ ಬೇಡವಾ? ಓ, ನೀವು ಇಟ್ಟನ್ ರನ್ ಅವ್ರ ಜೊತೆ ಸೇರ್ಕೊಂಡಿದ್ದೀರ ಮೋಸ್ಟ್ಲಿ, ಅದರಿಂದ ನಿಮಗೂ ಇಟ್ಟನ್ ರನ್ ಅವ್ರು ಕಲಿಸ್ತಾ ಇರಬೇಕನ್ಸುತ್ತೆ. ಮತ್ತೇನೋ ಟ್ಯೂಷನ್ನು ಅಂಥದ್ದು ಇಂಥದ್ದು ರಾಜಕಾರಣದಲ್ಲಿ ಹೇಳ್ಕೊಡ್ತೀನಿ ಅಂತೇನೋ ಒಂದು ಮಾತು ತಾವು ಉಚ್ಚಾರಣೆ ಮಾಡಿದ್ದೀರ. ಈಗಾಗಲೇ ಸಾವಿರಾರು ಜನ ವಿದ್ಯಾರ್ಥಿಗಳನ್ನು ಅವರು ಟ್ಯೂಷನ್ ಮಾಡಿ ಇವತ್ತು ಡಾಕ್ಟರ್ಗಳಾಗಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅವ್ರದೇ ಆದಂತಹ ಇವತ್ತು ಒಂದು ತಂಡ ಕೆಲಸ ಮಾಡ್ತಾಯಿದೆ. ಇವತ್ತು ಸಾವಿರಾರು ವಿದ್ಯಾರ್ಥಿಗಳನ್ನು ಅವರು ಮುಖ್ಯ ಸಮಾಜ ವಾಹಿನಿಗೆ ತರುವಂಥ ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿ ಅವರು ಒಂದು ದಿಟ್ಟವಾದ ಜವಾಬ್ದಾರಿಯನ್ನು ಇಟ್ಕೊಂಡಿದ್ದಾರೆ. ಅಂಥವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಬಚ್ಚಗಳು ಟ್ಯೂಷನ್ ಮಾಡಿಕೊಡ್ತೀನಿ ಇವೆಲ್ಲ ಬಿಡಬೇಕು. ರಾಜಕಾರಣದಲ್ಲಿ ತೆಗಳಿಕೆ ಇರಬೇಕು. ಅಭಿವೃದ್ಧಿ ಮಾಡ್ತಾ ಇಲ್ವಾ? ತೆಗಳಿ, ನಾವು ಒಪ್ಕೊತೀವಿ ಅದನ್ನು. ಇನ್ನು 4-5 ತಿಂಗಳಾಗಿದೆ, ಈಗಾಗಲೇ ಎಲ್ಲ ಏನು ಡಿಪಾರ್ಟ್ಮೆಂಟ್ಸ್ಗೆ ಏನೇನು ಅನುದಾನ ಬೇಕು, ಯಾವ ಪಂಚಾಯತ್ಗೆ ಏನು ಅನುದಾನ ಬೇಕು, ನಗರದಲ್ಲಿ ಏನು ಅನುದಾನ ಬೇಕು ಅಂತೇಳಿ ಮೊನ್ನೆ ಶಾಸಕರು ಪತ್ರಗಳ ಮುಖಾಂತರ ಸಂಬಂಧಪಟ್ಟ ಇಲಾಖೆಯವರಿಗೆ ಪತ್ರಗಳನ್ನ ಬರೆದಿದ್ದಾರೆ. ನೀವು ಕೇಳಿದ್ರೆ 1 ಕೋಟಿ ಏನಾದರೂ ಅನುದಾನ ಕೊಟ್ಟಿದ್ದಾರಾ ಚಿಕ್ಕಬಳ್ಳಾಪುರಕ್ಕೆ ಅಂತೇಳಿ. ಈಗಾಗಲೇ ಸಾಮಾಜಿಕ ಜಾಲತಾಣ ನಿಮ್ಗೆ ಆಗಾಗಲೇ ನಮ್ಮ ಶಾಸಕರ ಬೆಂಬಲಿಗರು ತಿರುಗೇಟು ಕೊಟ್ಟಿದ್ದೀವಿ, ಎಷ್ಟು ಕೋಟಿ ಅವರು ಬೇಕು ಅಂತೇಳಿ ಕೇಳಿದ್ದಾರೆ ಅಂತೇಳಿ. ಬಿಡುಗಡೆ ಆಗುತ್ತೆ, ಬಿಡುಗಡೆ ಆದಮೇಲೆ ನೀವು ಆಮೇಲೆ ಮಾತಾಡಿ, 1 ವರ್ಷ ಆದರೂ ಕಾಯಿರಿ, ಏನು ಅಭಿವೃದ್ಧಿ ಆಗಿದೆ ಅಂತೇಳಿ ಆಮೇಲೆ ಅವರು ನಿಮಗೆ ತಿಳಿಸ್ಲಿಕ್ಕೆ ಚೆನ್ನಾಗಿರುತ್ತೆ. ಮತ್ತೇನು ಭ್ರಷ್ಟಾಚಾರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜಾಸ್ತಿ ತಾಂಡವ ಆಡ್ಬಿಡ್ತಾ ಇದೆ, ಭ್ರಷ್ಟಾಚಾರ ತಾಂಡವ ಆಡ್ಬಿಡ್ತಾ ಇದೆ. ಈ ಮಾತೇಳಕ್ಕೆ ಮೊದಲು ಮುನಿಸ್ವಾಮಿಯವರಿಗೆ ನಾಚಿಕೆ ಆಗಬೇಕು. ಯಾಕಂದರೆ ಭ್ರಷ್ಟಾಚಾರ ಆಗ್ತಾ ಇದ್ದಿದ್ದು ನಿಮ್ಮ BJP ಸರ್ಕಾರದಲ್ಲ, ಇಲ್ಲ ಪ್ರದೀಪ್ ಈಶ್ವರ್ ಅವರು ಶಾಸಕರಾದ್ಮೇಲ ಅಂತೇಳಿ. ತಾಲೂಕು ಆಫೀಸಲ್ಲಿ ಭ್ರಷ್ಟಾಚಾರ ಅಂತಾರೆ, ಸಬ್ರಿಷಲ್ ಭ್ರಷ್ಟಾಚಾರ ಅಂತಾರೆ, ಮರಳುದಂದೆ ಅಂತಾರೆ, ಹಾಂ, ಬಾಯಿಗೆ ಬಂದಂಗೆಲ್ಲ ಬರುತ್ತೆ ಮಾತುಗಳು ಅಂತೇಳಿ, ಮಾತು ಕಲ್ತಿದ್ದೀನಿ ಅಂತೇಳಿ ನೀವು ಮಾತಾಡೋದು ನಿಜವಾಗ್ಲೂ ತಪ್ಪು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮರಳು ಎತ್ತಿಸ್ತಾ ಇಲ್ಲ, ಮರಳುದಂದೆ ಮಾಡ್ತಾ ಇದ್ದಾರಂದರೆ ಅಲ್ಲಿಗೆ ಎಷ್ಟು ನೀಚ ಮಟ್ಟಕ್ಕೆ ಹೋಗಿ ಇವರು ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಮರಳು ನಿಲ್ಲಿಸಿ ಸುಮಾರು 10 ವರ್ಷಗಳಾಯಿತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಯಾವಾಗ ನೀರಿನ ಸಮಸ್ಯೆ ಎದುರಾಯಿತೋ ಮೊನ್ನೆ ಸರ್ಕಾರ ಸುಮಾರು 10 ವರ್ಷಗಳಿಂದೇ ಮರಳು ದಂಧೆ ಜಾಸ್ತಿ ಆಗ್ತಾಯಿದೆ, ಮರಳು ಎತ್ತಬಾರ್ದು ಅಂತೇಳಿ ಇದು ಮಾಡಿದ್ರು. ಈಗ ಎಮ್ ಸ್ಯಾಂಡ್ ಬಳಸ್ತಾ ಇದ್ದಾರೆ, ಪಾಪ ಆರಿವು ಕೂಡ ಅವ್ರಿಗಿಲ್ಲ. ಇನ್ನು ಕ್ರಷರ್ಗಳು ಟೌನ್ ಪ್ಲಾನಿಂಗ್ ಇನ್ನೊಂದು ಮತ್ತೊಂದು ಹೇಳಿದ್ರು ಹೇಳಿ, ಯಾವುದಾದ್ರೂ ಇದ್ದರೆ ಸಾಕ್ಷಿ ಸಮೇತ ಬಿಡುಗಡೆ ಮಾಡಿ, ಇಟ್ಟನ್ ರನ್ ಯಾಕೆ ಮಾಡ್ತೀರಾ? ಓ, ನೀವು ಇಟ್ಟನ್ ರನ್ ಅವ್ರ ಜೊತೆ ಸೇರ್ಕೊಂಡಿದ್ದೀರಾ ಮೋಸ್ಟ್ಲಿ, ಅದರಿಂದ ನಿಮಗೂ ಇಟ್ಟನ್ ರನ್ ಅವ್ರು ಕಲಿಸ್ತಾ ಇರಬೇಕನ್ಸುತ್ತೆ. ಮತ್ತು ಏನೋ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಎಷ್ಟು ಜನ ವೈದ್ಯರನ್ನಾಗಿ ಇದುವರೆಗೂ ಮಾಡಿದಿರ ಅಂತೇಳಿ ಕೇಳಿದ್ರು. ಮೊನ್ನೆ ಶಾಸಕರು ಶಾಸಕರಾಗಿ ಜವಾಬ್ದಾರಿ ತಗೊಂಡು ಕೇವಲ 4-5 ತಿಂಗಳಾಗಿದೆ. 4-5 ತಿಂಗಳಿಗೆ ಇವತ್ತಿನ ದಿವಸ ನಾವು ಡಾಕ್ಟರ್ ಮಾಡಿಬಿಡ್ಬೋದು ಅಂತ ಒಬ್ಬ ಪಂಡಿತ ಮುನಿಸ್ವಾಮಿ ಹೇಳ್ತಾರಂದರೆ ಅಲ್ಲಿಗೆ ಅರ್ಥ ಏನು? ಅವರೇ ಅರ್ಥ ಆಗಬೇಕು. ಕನಿಷ್ಠ ಜ್ಞಾನ ಕೂಡ ಇಲ್ಲ ಅವರಿಗೆ. ಒಬ್ಬ ವೈದ್ಯರಾಗಬೇಕಂದ್ರೆ 4 ವರ್ಷ ಆಗಬೇಕು ಅನ್ನೋ ಕನಿಷ್ಠ ಜ್ಞಾನ ಇಲ್ಲದಿರೋಂತಹ ಒಬ್ಬ ವ್ಯಕ್ತಿ ಈ ಮುನಿಸ್ವಾಮಿಯವರು ಮಾಡ್ತಾರೆ ಹೇಳಿದ್ದಾರೆ. ಈಗಾಗಲೇ ಅವರು ನೀಟು ಇನ್ನೊಂದು ಮತ್ತೊಂದು CET ಎಲ್ಲ ಏನು ಆನ್ಲೈನ್ ಮುಖಾಂತರ ಯಾರ್ಯಾರು CET ಬರ್ತೀರಾ, ಯಾರ್ಯಾರು ನೀಟ್ಗೆ ಬರ್ತೀರಾ ಅಂತೇಳಿ ಅರ್ಜಿಗಳನ್ನ ಅಪ್ಲೈ ಮಾಡಿಸಿದ್ರೆ ಅದು ಕೂಡ ಅರಿವಿಲ್ಲ ಅವರಿಗೆ. ತಿಳ್ಕೋಬೇಕು, ಒಂದು ಕ್ಷೇತ್ರಕ್ಕೆ ಹೋಗುವಾಗ ಆ ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಏನಾದರೂ ಶಾಸಕರ ಮೇಲೆ ಆರೋಪಗಳಿದ್ದರೆ ಅದನ್ನು ತಿಳ್ಕೊಂಡು ಮಾತಾಡಬೇಕು. ಯಾರೋ ಪಕ್ಕದಲ್ಲಿ ಬರೋವಾಗ ಫೋನಲ್ಲಿ ಹೇಳಿಬಿಟ್ರು, ಇಲ್ಲ ಅಲ್ಲಿಗೆ ಬಂದಾಗೆಲ್ಲ ಕುತ್ಕೊಂಡಾಗ IBL ಅಲ್ಲ ಇಲ್ಲೋ ಹಿಂಗೆಲ್ಲ ಮಾತಾಡಿಬಿಟ್ರು ಅಂತ ಹೇಳಿಬಿಟ್ರೆ ಇವನು ಗ್ರಾಮ ಪಂಚಾಯತಿ ಮೆಂಬರ್ ಅಂದ್ಕೊಂಡಿದ್ದೀರಾ? ಕಾಮನ್ ಸೆನ್ಸ್ ಬೇಡವಾ? ಒಬ್ಬ MP ಆಗಿ ಏನು ಮಾತಾಡ್ತಾ ಇದ್ದೀನಿ ಅಂತ.
ಕನಿಷ್ಠ ಆ ಕ್ಷೇತ್ರದ ಅರಿವೇ ಇಲ್ಲ ಅವರಿಗೆ, ಯಾರನ್ನೋ ಮೆಚ್ಚಿಸ್ಲಿಕ್ಕೆ. ಇಷ್ಟೆಲ್ಲ ಮಾತಾಡೋದಾದರೆ ನಿಜವಾಗ್ಲೂ ಇವರು ಸಂಸದರಾಗೋದಕ್ಕೆ ನಲಾಯಕ್ಕೆ ಇವರು, ಅದು ಯಾವ ರೀತಿ ಆ ಜನ ಓಟ್ ಹಾಕಿದ್ರೇನೋ ಗೊತ್ತಿಲ್ಲ. ಪಾಪ ಈಗ ಬಾಯಿ ಬಡ್ಕೊತಾರೆ ಎಲ್ಲ ಜನ, ಎಂಥ ಕೆಲ್ಸಕ್ಕೆ ಬಾರ್ದವ್ರು ಓಟ್ ಹಾಕ್ಬಿಟ್ಟು ಪಾಪ ಮುಂದೆ ಬರಲಿ ಅಂಥೇಳಿ ಈಗ ಬಿ ಜೆ ಪಿ ಹೈಕಮಾಂಡ್ಗೆ ಗೊತ್ತಾಗ್ಬಿಟ್ಟಿದೆ. ನೆಕ್ಸ್ಟ್ ಅವ್ರು ಕೊಟ್ಟರು ಅವ್ರು ಗೆಲ್ಲಲ್ಲ ಅಲ್ಲಿ, ಸುಮ್ಮನೆ ಯಾಕೆ ಜೆ ಡಿ ಎಸ್ ಬಿಡಬೇಡ ಅಂತೇಳಿ ಈಗಾಗಲೇ ಮಾತುಕತೆ ಆಗಿ ಜೆ ಡಿ ಎಸ್ ಬಿಡೋಕ್ಕೂ ಅವರು ರೆಡಿ ಆಗಿಬಿಟ್ಟಿದ್ದಾರೆ. ಮತ್ತು ಇವ್ರು ಗ್ರಾಮ ಪಂಚಾಯತಿಗೆ ಹೋಗಬೇಕು ಹೇಳಿದ್ರಲ್ಲ, ಗ್ರಾಮ ಪಂಚಾಯತಿಯಲ್ಲಿ ಗೆದ್ದು ಬಂದಿರೋನು ನಾನು ಟ್ಯೂಷನ್ ಹೇಳ್ಕೊಡ್ತೀನಿ ಬಾ ಅಂತೇಳಿ, ನೀನು ಟ್ಯೂಷನ್ ಹೇಳ್ಕೊಡೋ ಪರಿಸ್ಥಿತಿ ಬಂದಿಲ್ಲ, ನೀನೇ ಗ್ರಾಮ ಪಂಚಾಯತಿಗೆ ಹೋಗೋ ಪರಿಸ್ಥಿತಿ ಇವತ್ತು ನಿನ್ಸಕ್ಕೆ ಬಂದಿದೆ ಮುನಿಸ್ವಾಮಿ ಅವರೇ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಬಗ್ಗೆ, ನಮ್ಮ ಸಚಿವರ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋವಾಗ ವಿಷಯ ಅರಿತು ಮಾತಾಡಬೇಕು, ಇಲ್ಲಾಂದರೆ ಚಿಕ್ಕಬಳ್ಳಾಪುರಕ್ಕೆ ಬರುವಂಥ ಸಂದರ್ಭದಲ್ಲೇ ನಿಮಗೆ ಉಗ್ರವಾದ ಹೋರಾಟವನ್ನು ಹೋರಾಟದ ಮೂಲಕ ನಿಮಗೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಒಬ್ಬ ಯುವಕ ರಾಜಕೀಯಕ್ಕೆ ಬಂದಿದ್ದಾನೆ, ಒಬ್ಬ ಎಮ್ ಎಲ್ ಎ ಆಗಿದ್ದಾನೆ, ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ನಿಮಗಿಲ್ಲ ಅಂದರೆ ರಾಜಕೀಯವಾಗಿ ಇನ್ನು ನಿಮ್ಮ ಕ್ಷೇತ್ರದಲ್ಲಿ ನೀವು ಏನು ಬೆಳೆಸ್ತೀರಿ? ಸುಮ್ಮನೆ ಕೋಲಾರಿಗೆ ಹೋಗಿ ಅಲ್ಲಿ ಇಲ್ಲಿ ಬೆಂಕಿ ಹಾಕೋ ಕೆಲಸಗಳು, ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಾಕಿ ಜನ ನೆತ್ಕಟ್ಬಿಟ್ಟು ಹಿಂದೂ ಮುಸ್ಲಿಂ ಹಾ ನಾನು ಹಂಗೆ ನೀನು ಹಿಂಗೆ ಅಂತೇಳಿ ಕೇಸರಿ ಶರ್ಟ್ ಹಾಕ್ಕೊಂಬಿಟ್ಟು ಕೇಸರಿ ಶಾಲ ಹಾಕ್ಕೊಂಬಿಟ್ಟು ನೀನು ದರ್ಪ ತೋರ್ಸೋಕ್ಕೋದ್ರೆ ಈ ದರ್ಪ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೆಯಲ್ಲ. ಕೋಲಾರ ಜನ ಚಿನ್ನದಂಥ ಜನ, ಪಾಪ ಅವ್ರು ಕೇಳ್ಬೋದೇನೋ, ಚಿಕ್ಕಬಳ್ಳಾಪುರದವರು ಕಲ್ಲು ಬಂಡೆಗಳ ಮಧ್ಯೆ ಜೀವನ ಮಾಡ್ತಾರಂಥ ಜನ, ಇಲ್ಲಿ ನಿಮ್ಮ ಮಾತುಗಳು ನಿಮ್ಮ ದರ್ಪ ಚಿಕ್ಕಬಳ್ಳಾಪುರದಲ್ಲಿ ನಡೆಯಲ್ಲ.